ಈಗ ಅವರು ಕೇಸರಿ ಮಾಡ್ಕೋತಾರೆ, ನಾಳೆ ಇನ್ನೊಂದು ಪಕ್ಷ ಬಂದರೆ ಇನ್ನೊಂದು ಬಣ್ಣ ಮಾಡ್ಕೋತಾರೆ. ಅದಕ್ಕೆ ಯಾಕೆ ನಾವು ಪ್ರಾಮುಖ್ಯತೆ ಕೊಡಬೇಕು? ಕೇಸರಿ ಇದ್ರೇನು, ಯಾವ ಬಣ್ಣ ಇದ್ರೇನು? ಬಿಜೆಪಿ ಪಕ್ಷಕ್ಕೆ ಒಡೆಯೋದೇ ಅವ್ರ ಕೆಲಸ. ಅವರು ಒಡೆಯೋದ್ರ ಮುಖಾಂತರವೇ ಅವ್ರು ರಾಜಕಾರಣ ಮಾಡ್ಕೊಂಡು ಬಂದಿರೋದು, ಕಟ್ಟ ಅಭ್ಯಾಸ ಇಲ್ಲ ಅವರಿಗೆ. ಈಗ ಅವ್ರು ಕೇಸರಿ ಮಾಡ್ಕೋತಾರೆ, ನಾಳೆ ಇನ್ನೊಂದು ಪಕ್ಷ ಬಂದರೆ ಇನ್ನೊಂದು ಬಣ್ಣ ಮಾಡ್ಕೋತಾರೆ. ಅದಕ್ಕೆ ಯಾಕೆ ನಾವು ಪ್ರಾಮುಖ್ಯತೆ ಕೊಡಬೇಕು? ಕೇಸರಿ ಇದ್ರೇನು, ಯಾವ ಬಣ್ಣ ಇದ್ರೇನು? ಇಲ್ಲಿದೆಯಲ್ಲ, ಇದು ಶುದ್ಧವಾಗಿರಬೇಕಲ್ವೇ? ಇದು ಶುದ್ಧವಾಗಿದ್ರೆ ಯಾವ ಬಣ್ಣ ಇದ್ರೂ ನಡೀತದೆ. ಅದರಿಂದ ನಾನು ಈ ಬಣ್ಣದ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದು ಅನವಶ್ಯಕ ಅನ್ನೋದು ನನ್ನ ಅಭಿಪ್ರಾಯ. ಅವ್ರಿಗೆ ಅದು ಬಿಟ್ಟರೆ ಅವರಿಗೆ ಒಡೆಯೋದೇ ಕೆಲಸ. ಅವರಿಗೆ ಬಿಜೆಪಿ ಅವರಿಗೆ ಕಟ್ಟಿನ ಅಭ್ಯಾಸ ಇದೆಯಾ? ಬಿಜೆಪಿ ಪಕ್ಷಕ್ಕೆ ಒಡೆಯೋದೇ ಅವ್ರ ಕೆಲಸ. ಅವರು ಒಡೆಯೋದ್ರ ಮುಖಾಂತರವೇ ಅವ್ರು ರಾಜಕಾರಣ ಮಾಡ್ಕೊಂಡು ಬಂದಿರೋದು, ಕಟ್ಟ ಅಭ್ಯಾಸ ಇಲ್ಲ ಅವರಿಗೆ. ಅಂದರೆ ಜನ ಇವರ ಹೇಳಿಕೆಗಳನ್ನು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಿದ್ರು. ಈಗ ಗುಂಬಸ್ ಥರ ಇದ್ರೇನು, ಮತ್ತು ಇನ್ಯಾವುದೋ ಇನ್ನೊಂದು ರೀತಿ ಇದ್ರೇನು, ಒಟ್ಟಾರೆ ಜನಕ್ಕೆ ನೆರಳು ಕೊಟ್ಟರೆ ಸಾಕಲ್ವೇ? ನಮಗೆ ಬೇಕಾಗಿರೋದು ನೆರಳು. ಆ ನೆರಳನ್ನು ಇವತ್ತು ನೀವು ಸಿಗದೇ ಇರತಕ್ಕಂಥ ರೀತಿ ವಾತಾವರಣ ನಿರ್ಮಾಣ ಮಾಡಿದ್ರೆ ಏನು ಸಿಗ್ತದೆ ನಿಮಗೆ? ಅಂಥ ವ್ಯಕ್ತಿಗಳ ಬಗ್ಗೆ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೀನಿ ಅಷ್ಟೇ. ಇವರು ಸಿದ್ದರಾಮಯ್ಯ ಅವರು ನಿನ್ನೆ ನಿಮ್ಮ ಹೇಳಿಕೆಗೆ ಅಂದ್ರೆ ಕುಮಾರಸ್ವಾಮಿ ಅವರು ಬಾಲಿಷವಾದ ಅಂತ ಹೇಳಿಕೆಯನ್ನ ಕೊಡ್ತಾರೆ. ನಾನು ಕೊಡದೆ ಬಾಲಿಷ ಹೇಳಿಕೆ ಅವರೇನು ಹೇಳೋದು? ನನ್ನ ಹೇಳಿಕೆ ಅವ್ರಿಗೆ ಬಾಲಿಷವಾಗಿ ಕಾಣಿಸ್ತದೆ, ಅದಕ್ಕೆ ನಾನೇನು ಮಾಡೋಕ್ಕಾಯ್ತದೆ? ಅಧ್ಯಕ್ಷರು ನಿಲ್ಲಬೇಕು ಅನ್ನೋದು ಹಲವಾರು ಕಡೆ ಪ್ರೆಷರ್ ಇದೆ. ಸುಮಾರು ಒಂದು 8 ಕ್ಷೇತ್ರದಲ್ಲಿ ಇಬ್ರಾಹಿಂ ಅವ್ರನ್ನ ನಿಲ್ಲಿಸಬೇಕು ಅಂತಕ್ಕಂಥದ್ದು ಕಾರ್ಯಕರ್ತರ ಒಂದು ಒತ್ತಡಗಳಿದೆ. ಆದರೆ ಇಲ್ಲಿ ಒಂದು ಕಡೆ ನಾನು ಮತ್ತು ಅವರಿಬ್ಬರೇ ಓಡಾಡಬೇಕಲ್ವೇ? ಪ್ರಮುಖವಾಗಿ ಇಡೀ ರಾಜ್ಯದಲ್ಲಿ ಪಕ್ಷದ ಒಂದು ಅಭ್ಯರ್ಥಿಗಳನ್ನು ಪರವಾಗಿ ಪ್ರಚಾರ ಮಾಡ್ತಕ್ಕಂಥದ್ದಕ್ಕೆ ಈಗ ಇಬ್ರಾಹಿಂ ಸಾಹೇಬರೇ ಇಡೀ ರಾಜ್ಯ ಸುತ್ತಬೇಕು. ಆ ಒಂದು ಹಿನ್ನೆಲೆಯಲ್ಲಿ ನಾವು ಸಂಪೂರ್ಣವಾಗಿ ಅವರನ್ನು ಒಂದು ಪಕ್ಷ ಸಂಪೂರ್ಣ ಬಹುಮತ ತರತಕ್ಕಂಥ ನಿಟ್ಟಿನಲ್ಲಿ ಅವರ ಒಂದು ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥ ಅವರ ಶಕ್ತಿಯನ್ನು ದಾರಿ ಎರಿಬೇಕು ಅನ್ನೋದು ನಮ್ಮ ಒಂದು ನಿಲುವಿಟ್ಕೊಂಡಿದ್ದೇವೆ. ಹಲವಾರು ಕಡೆ ಅವ್ರು ನಿಲ್ಲಿಸೋದ್ರಿಂದ ನಮಗೆ ಆಯಾ ಜಿಲ್ಲೆಗಳಲ್ಲಿ ನಮಗೆ ಅನುಕೂಲಗಳಾಗ್ತವೆ ಅಂತಕ್ಕಂಥ ಒಂದು ಒತ್ತಡಗಳು ಸಹ ಇದ್ದಾವೆ. ಆ ಸಂದರ್ಭದಲ್ಲಿ ಏನು ತೀರ್ಮಾನಕ್ಕೆ ಬರಬೇಕು ಬರ್ತೀವಿ.